ಅಂಗನವಾಡಿ ಕಾರ್ಯಕರ್ತೆಯರು ಬಹಳಷ್ಟು ದಿನಗಳಿಂದ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಮಾಡುತ್ತಾ ಇದ್ದರು. ಅಹೋರಾತ್ರಿ ಧರಣಿ ಕೂತರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಇವರ ಗೋಳನ್ನ. ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆ ಕೇಳೋರೇ ಇಲ್ಲ. ಏಳನೇ ದಿನಕ್ಕೆ ಈ ಕಾರ್ಯಕರ್ತೆಯರ ಹೋರಾಟ ಕಾಲಿಟ್ಟಿದೆ. ಆದರೆ ನೋ ಯೂಸ್, ನೀವು ನಮಗೆ ಭರವಸೆ ಕೊಡೋದು ಬೇಡ ರೀ, ಆದೇಶ ಪ್ರತಿ ಬೇಕು ಅಂತ ಬಿಗಿಪಟ್ಟಿದ್ದಾರೆ. ಆಫ್ ಕೋರ್ಸ್ ದಟ್ಸ್ ಟ್ರೂ. ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಕಳೆದ 6 ದಿನಗಳಿಂದ ರಸ್ತೆಯಲ್ಲೇ ಮಲಗಿದ್ದಾರೆ. ಊರು ಮನೆ ಮಠ ಬಿಟ್ಟು ಇಲ್ಲೆಲ್ಲ ಬಂದು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಈ ಹೋರಾಟದಿಂದನೇ ಮತ್ತಷ್ಟು ಅವರಿಗೆ ಸಮಸ್ಯೆಗಳು ಕೂಡ ಉಲ್ಬಣ ಆಗಿರುತ್ತೆ. ಹೌದೇ, ಹೀಗಿರುವಾಗ ಈ ಕಡೆ ಮನೆ ಮಠನೂ ಇಲ್ಲ, ಅಲ್ಲೂ ಸಮಸ್ಯೆಗಳು, ಇನ್ನು ಇಲ್ಲೂ ಸಮಸ್ಯೆ. ಯಾಕಂತ ಹೇಳಿದ್ರೆ ಇವರ ಧರಣಿಗೆ ಇವರ ಪ್ರತಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಟನೆಗೆ ಇವರ ನೋವಿಗೆ ಸ್ಪಂದಿಸುವವರು ಯಾರು ಇಲ್ಲ ಅಂತ ಹೇಳಿದಾಗ ಇನ್ನೇನು ಮಾಡಬೇಕಾಗುತ್ತೆ? ಸರ್ಕಾರ ಇದ್ರಷ್ಟು ಬಿಟ್ರಷ್ಟು, ಇಂತ ಸರ್ಕಾರ ಯಾಕಾದರೂ ಇರ್ತಾವೋ? ಸರ್ಕಾರದ ವಿರುದ್ಧ ಬರೀ ಧಿಕ್ಕಾರದ ಘೋಷಣೆ ಹಾಕೋದೇ ನಮ್ಮ ಜೀವನದ ಗುರಿನಾ? ಅಲ್ವಲ್ಲ, ಬರೀ ಅದೇ ಕೆಲಸ ಮಾಡ್ಕೊಂಡಿರ್ಬೇಕಾ ನಾವು ಅನ್ನೋದು ಅವರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಮತ್ತು ಕಾಡುವ ಜಟಿಲತೆ. ಏನ್ರಿ ಇದೆ? ಅಟ್ಲೀಸ್ಟ್ ಆಗತ್ತೆ ಆಗಲ್ಲ ಅಂತ ಹೇಳೋಕೆ ದಾಡಿ ಏನ್ರಿ ನಿಮಗೆ ಸರ್ಕಾರದವರೇ ಅನ್ನೋ ಪ್ರಶ್ನೆ ಕೂಡ ಇದ್ದಾವೆ. ಬರೀ ನೀವು ಅಶ್ಯೂರೆನ್ಸ್ ಕೊಟ್ಕೊಂಡು ನಾವು ಕೇಳ್ಕೊಂಡು ಹೋಗೋದು, ಮತ್ತು ಅದೇ ಹಾಡು ಅದೇ ರಾಗ ಅದೇ ಪಾಡು, ಇದು ಯಾಕೆ ಬೇಕು? ನಮ್ಮ ಹೋರಾಟಕ್ಕೆ ಒಂದು ಸ್ವಲ್ಪನೂ ಬೆಲೆ ಇಲ್ವಾ? ನಾವು ಸುಖ ಸುಮ್ಮನೆ ಹೋರಾಟ ಮಾಡ್ತಾ ಇದ್ದೀವ? ಅಷ್ಟು ದೂರದ ಊರುಗಳಿಂದೆಲ್ಲ ಬಂದಿದ್ದೀವ್ರಿ, ಇಲ್ಲೇ ಮಲಗ್ತಾ ಇದ್ದೀವಿ, ಇಲ್ಲೇ ಇದ್ದೀವಿ, ಆದರೂ ನಿಮ್ಗೆ ಗೊತ್ತಾಗಲ್ವಾ ಅನ್ನೋದು ಅವರ ಆ ಹೋರಾಟದ ಮನದಾಳದ ಕಿಚ್ಚು. ದಯವಿಟ್ಟು ಸಂಬಂಧಪಟ್ಟಂಥವರು ಸೂಕ್ತವಾಗಿ ಸ್ಪಂದಿಸಿ ಅನ್ನುವ ಅಳಲು ಅವರಲ್ಲಿದೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.